ನಿಜವಾಗ್ಲೂ ಗೊತ್ತಾ ನಿಮ್ಮ ಅತ್ತೆ ಎಂತವರು ಅಂತ ಎರಡು ಕೈ ಸೇರದೆ ಚಪ್ಪಾಳೆ ಆಗಲ್ಲ ಎರಡು ಕಡೆಯಿಂದ ತಪ್ಪಾಗದೆ ಜಗಳ ಆಗಲ್ಲ ಚಂದ್ರಿಕಾ ಅತ್ತೆ ತಪ್ಪು ಮಾಡಿದರು ಅಂತ ನೀವು ಹೇಳೋದಾ ಅವರು ತಪ್ಪು ಮಾಡಿಲ್ಲ ಅಂತ ನೀವು ಯಾಕೆ ಅನ್ಕೊಂಡಿದ್ರಿ ಸನ್ನಿಧಿ ಪ್ಲೀಸ್ ಅಂಜಲಿ ಪರ ವಹಿಸ್ಕೊಂಡು ಮಾತಾಡಬೇಡಿ ನನಗೆ ಚೆನ್ನಾಗಿ ಗೊತ್ತು ಅವರು ತಪ್ಪು ಮಾಡಿರಲ್ಲ ಅಕಸ್ಮಾತ್ ಅವರು ತಪ್ಪು ಮಾಡಿದ್ರು ಅವರು ಸಾರಿ ಹೇಳ್ತಾರೆ ಅಂಜಲಿ ಇತ್ರ ಬೈಸ್ಕೊಳ್ಳ ತಪ್ಪು ಅವರೇನ್ ಮಾಡಿಲ್ಲ ಇಲ್ಲ ನೋಡಿ ಸನ್ನಿಧಿ ಚಂದ್ರಿಕಾ ಅತ್ತೆ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವರು ವಿಷಯದಲ್ಲಿ ಯಾರು ಏನು ಹೇಳಿದ್ರು ನಾನು ನಂಬಲ್ಲ ಅಂತ ಅದಕ್ಕೆ ಪಡೆಯಕ್ಕೆ ನಾವು ಪುಣ್ಯ ಮಾಡಿರಬೇಕು ಅವರನ್ನ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಅಂಜಲಿ ಇರಬಹುದು ಗೌತಮ್ ಅಣ್ಣ ಇರಬಹುದು ಬೇರೆ ಇನ್ಯಾರೇ ಆಗಿರಬಹುದು ಅದಕ್ಕೆ ಮನಸಿಗೆ ನೋವಾದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂಜಲಿ ಯಾಕೆ ನಾಳೆ ಅದಕ್ಕೆ ಜೊತೆ ನೀವು ಜಗಳ ಆಡಿದ್ರೆ ನಾನು ಹೇಳೋದು ಇದನ್ನೇ ನೀವು ನನ್ನ ಹೆಂಡತಿ ನನ್ನ ಜೀವ ಅನ್ನೋ ಕಾರಣಕ್ಕೆ ಅದಕ್ಕಿನ ದೂರ ಮಾಡಲ್ಲ ಅವ್ರಿಗೆ ಸಿಗೋ ಗೌರವ ಸಿಗಬೇಕು ಆ ವಿಷಯದಲ್ಲಿ ಮಾತ್ರ ನಾನು ರಾಜಿ ಆಗಲ್ಲ नम कष्ट बंदा नम जो सपोर्ट नम सुख बंद सहाय बे दूर मे नानोब मनुष्य मृग अंत अन्स्कोबिड़ती एर की दुड मनुष्य अन्स्कोली नान मात्र हल्द मरियल ननक सहाय नान बिटकोड़ जीव जीव को नान कापाड़कोतीन थैंक यू सिद्धार्थ थैंक यू सो मच अत्के अंद्रे एंत प्रीति एंत गौरव निंगे ಒಂದು ನಿಮಿಷ ನಿಂತ್ಕೋ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೆ ಅವರ ಇಬ್ಬರ ಜಗಳನ ಕದ್ ಕೇಳಿಸ್ಕೊಳ್ತಿದ್ದ ಕೇಳಿಸ್ಕೊತಾ ಇದ್ದೆ ಅಕ್ಕಂಗೆ ಹೇಗೆ ಗೌರವ ಕೊಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ಹೋಗಿ ಸಿದ್ಧಾರ್ಥನ ನೋಡ್ ಕಲಿ ಗೌರವ ಹೇಗೆ ಕೊಡಬೇಕು ಅಂತ ಈ ಅತ್ತೆಗೋಸ್ಕರ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿದ್ರು ಆಶ್ಚರ್ಯ ಏನು ಇಲ್ಲ ನಿಜ ನೀನು ಅವನಿಗೆ ಫೋಟೋ ತೆಗೆದುಕೊಡು ದಿನ ಹಾರ ಹಾಕಿ ಊದಿನ ಕಡ್ಡಿ ಹಚ್ಚಿಡ್ಲಿ ಅದು ಸತ್ತೋರಿಗೆ ಮಾಡೋದು ಬದುಕಿದ್ದವರಿಗಲ್ಲ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಸಿದ್ಧಾರ್ಥ ಒಬ್ಬ ನನ್ನ ಸಪೋರ್ಟಿಗೆ ಇದಾನಲ್ಲ ನನಗೆ ಅಷ್ಟು ಸಾಕು ನಾನು ಬದುಕೋತೀನಿ ಯಾರ್ ಏನಂದ್ರು ನಾನು ಕೇರ್ ಮಾಡಲ್ಲ ಹೌದು ದೊಡಕಂಗ ಏನಾಯ್ತು ನೀನು ಅವಳ ಬಗ್ಗೆ ಏನು ಹೇಳಲೇ ಇಲ್ಲ ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ ಅದ ಯಾಕಾದರೂ ನನ್ನ ತಂಗಿಯಾಗಿ ಹುಟ್ಟಿದ್ಯೋ ಅನ್ನದಲ್ಲಿ ಕಲ್ಸಿಗೆ ಹೋಗೆ ನನ್ನ ಖುಷಿ ಗಡ್ಡ ಬರ್ತೀಯ ನಿನ್ನ ಹೆಸರು ಮಾಯಾ ಅಂತ ಹೇಳೋ ಬದಲು ಶನಿ ಅಂತ ಹೇಳಬೇಕಿತ್ತು ಸರಿ ನೀನ್ ಖುಷಿಯಾಗಿರು ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಡ ನಾನೇ ಹೇಗಾದರೂ ಮಾಡಿ ಕಂಡು ಹಿಡಿತೀನಿ ದೊಡ್ಡಕ್ಕಂಗೆ ಏನಾಯ್ತು ಅಂತ ತಿಳ್ಕೊಳ್ತೀನಿ ಆದರೆ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೋ ನಿನ್ನ ಖುಷಿ ಜಾಸ್ತಿ ದಿನ ಉಳಿಯೋದಿಲ್ಲ ನಿನ್ನ ಎಲ್ಲ ಕರ್ಮಕಾಂಡಾನು ನನಗೆ ಚೆನ್ನಾಗಿ ಗೊತ್ತು ದೊಡ್ಡಕ್ಕ ಏನಾದರೂ ನನಗೆ ಸಿಕ್ಕಿದ್ರೆ ಎಲ್ಲ ಹೇಳ್ಬಿಡ್ತೀನಿ ಅಕಸ್ಮಾತ್ ನೀನು ಒಳಗೆ ತೊಂದರೆ ಕೊಟ್ಟಿದ್ಯಾ ಅಂತ ನನಗೆ ಗೊತ್ತಾದರೆ ಆಗ ನಾನು ಏನು ಮಾಡ್ತೀನಿ ಗೊತ್ತಾ ಏನು ನನ್ನನ್ನೇ ಹೆದರಿಸ್ತಿದ್ಯಾ ದೊಡ್ಡಕ್ಕ ಸಿಕ್ಕಿದ ಮೇಲೆ ನಿನಗೆ ಯಾರು ಕೇರ್ ಮಾಡ್ತಾರೆ ಅವಳಿಗೆ ಹೋಲಿಸಿದ್ರೆ ನೀನು ಏನೂ ಅಲ್ಲ ಅವಳು ನಿಜವಾದ ದೇವತೆ ಆದರೆ ನೀನು ದೇವತೆ ಅಲ್ಲ ದೆವ್ವ ಏನು ಹೇಳ್ದೇನೆ ಇಷ್ಟೊಂದು ಕೋಪ ಈ ಅವತಾರ ಇನ್ನೆಲ್ಲ ಹೇಳಿಬಿಟ್ರೆ ಸಹಿಸ್ಕೋತಾರ ಖಂಡಿತ ಇಲ್ಲ ನಾನು ಹೇಳಿದ್ದಲ್ಲ ಸ್ವಾಮೀಜಿನೇ ಹೇಳಿದ್ದು ಅಂತ ಹೇಳಿದ್ರು ನಂಬಲ್ಲ ಈ ಹುಚ್ಚ ಪ್ರೀತಿ ಈ ನಂಬಿಕೆ ಅಷ್ಟೊಂದು ಸುಲಭ ಅಲ್ಲ ಇದನ್ನೆಲ್ಲ ಬಿಡೋದು ಇಷ್ಟು ವರ್ಷ ಅವ್ರನ್ನ ಅಮ್ಮನ ಸ್ಥಾನದಲ್ಲಿಟ್ಟು ಗೌರವ ಕೊಟ್ಟಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ನಾಟಕಕ್ಕಾದರೂ ಅವರು ಇವ್ರ ಜೊತೆ ಚೆನ್ನಾಗೇ ಇದ್ದಾರೆ
ಅವ್ರ ಮಧ್ಯೆ ಅಭಿಮಾನ ಇದೆ, ಆತ್ಮೀಯತೆ ಇದೆ. ಯಾರೋ ಮೂರನೇ ಅವ್ರು ಬಂದು ಸಡನ್ ಆಗಿ ನಿಮ್ಮ ಅತ್ತೆ ಸರಿ ಇಲ್ಲ ಅಂದ್ರೆ ನಂಬಿಡ್ತಾರ? ಸಾಧ್ಯನೇ ಇಲ್ಲ. ನಮ್ದೇ ಇದ್ರೆ ಅದು ಅವ್ರ ತಪ್ಪಲ್ಲ. 15 ದಿನದಿಂದ ನಾನು ಹೀಗೆ ಇದ್ದೆ. ಚಂದ್ರಿಕಾ ಅತ್ತೆ ಇಂಥವ್ರು ಅಂತ ಅಂಜಲಿ ಹೇಳಿದಾಗ ನಾನು ನಂಬಿರ್ಲಿಲ್ಲ. 2-3 ಸಲ ಪರೀಕ್ಷೆ ಮಾಡಿ ಸ್ವಾಮೀಜಿ ಹತ್ರ ಹೋಗಿ ಮಾತಾಡಿ ಆಮೇಲೆ ನಂಬಿತು. ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು. ನನಗೆ ಗೊತ್ತಾದಾಗೆ ಒಂದಲ್ಲ ಒಂದಿನ ಅವ್ರಿಗೂ ಸತ್ಯ ಗೊತ್ತಾಗತ್ತೆ. ಸರಿಯಾದ ಟೈಮ್ ನೋಡಿ ಅವ್ರಿಗೆಲ್ಲ ವಿಷಯ ಗೊತ್ತಾಗೋ ಹಾಗೆ ಮಾಡಬೇಕು. ಬಲ್ವಾದ ಸಾಕ್ಷಿ ತಂದು ತೋರಿಸ್ಬೇಕು. ನಾನು ಮಾಡೋ ಪ್ರತಿಯೊಂದು ಆಪಾದನೆಗೂ ಆಧಾರ ಇಟ್ಕೊಂಡು ಮಾತಾಡಬೇಕು. ಆಗ ಅವ್ರು ನಂಬೇ ನಂಬ್ತಾರೆ. ನಮ್ಮದೇ ಬೇರೆ ವಿಧಿನೇ ಇಲ್ಲ. ಸಿದ್ಧಾರ್ಥ್ ಹೇಳಿದ್ದೆ, ಸನ್ನಿಧಿ ಜೊತೆ ಜಗಳ ಆಡ್ತೀಯ? ಐ ಆಮ್ ಸಾರಿ. ಗಂಡ ಹೆಂಡತಿ ಜಗಳದಲ್ಲಿ ಮೂರನೇವ್ರು ತಲೆ ಹಾಕ್ಬಾರ್ದು. ನೀವಿಬ್ರು ಜಗಳ ಆಡ್ತಿದ್ದನ್ನು ನಾನು ಕೇಳಿಸ್ಕೊಂಡೆ. ನನಗೋಸ್ಕರ ಜಗಳ ಆಡ್ತಿದ್ದೀರಲ್ಲ ಅಂತ ತುಂಬ ಬೇಜಾರಾಯ್ತು. ಸನ್ನಿಧಿ ಮನೆಗೆ ಬಂದು ಬರೀ 2 ವರ್ಷ ಆಗಿದೆ. ಅದಕ್ಕೆ ನೀವು ಕಷ್ಟಪಟ್ಟಿರೋದು, ನಮ್ಮನ್ನ ಬೆಳೆಸಿರೋದು, ಸಾಕಿರೋದು ಅದು ಯಾವುದೂ ಅವ್ರು ನೋಡಿಲ್ಲ. ನೀವೇನು ತ್ಯಾಗ ಮಾಡಿದಿರ ಅನ್ನೋ ಕಲ್ಪನೆ ಕೂಡ ಅವ್ರಿಗಿಲ್ಲ. ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಸಿದ್ಧಾರ್ಥ. ನಾವು ಕಷ್ಟಪಟ್ಟಿದ್ದ ಕಾಲ ಮುಗೀತು. ಈಗ ಮತ್ತೆ ಅದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೋಬಾರ್ದು. ಸನ್ನಿಧಿ ಅಂಜಲಿ ಯೋಚನೆ ಮಾಡ್ತಾ ಇರೋ ರೀತಿನೂ ಕರೆಕ್ಟಾಗಿದೆ. ಆದರೆ ನೀನು ಅವ್ರಿಗೆ ಬೈಬಾರ್ದಿತ್ತು. ಇಲ್ಲ, ಅದಕ್ಕೆ ಅವ್ರಿಗೆ ಬೈದೇ ಹೋದರೆ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಲ್ಲ. ಅದು ಅಂಜಲಿ ಗದರದೆ ಹೋದರೆ ಅವಳ ಬಿಹೇವಿಯರ್ ಅವ್ರು ಚೇಂಜ್ ಮಾಡ್ಕೊಳ್ಳಲ್ಲ, ತುಂಬ ಹಠ ಮಾಡ್ತಾಳೆ. ನಾನು ಯಾವಾಗಲೂ ಮಾಡಿದ ಉಪಕಾರ ನೆನೆಸ್ಕೊಂಡು ನನ್ನ ಗುಲಾಮರಾಗಿ ಗೌರವ ಕೊಡಿ ಪೂಜೆ ಮಾಡಿ ಅಂತ ಹೇಳೋದು ತಪ್ಪಾಗತ್ತೆ ಸಿದ್ಧಾರ್ಥ. ಈಗ ಅವಳಿಗೂ ಸ್ವತಂತ್ರವಾಗಿ ಯೋಚನೆ ಮಾಡೋ ಶಕ್ತಿ ಬಂದಿದೆ. ಈಗ ಅವಳಿಗೆ ಚಂದ್ರಿಕಾತ್ಕೆ ಮೇಲೆ ಮೊದಲಿನ ಪ್ರೀತಿ ಇಲ್ಲ, ಇರಬೇಕಂತನೂ ಇಲ್ಲ. ಎಲ್ಲರೂ ಚೇಂಜ್ ಆಗ್ತಾರೆ, ಅವಳು ಚೇಂಜ್ ಆಗಿದ್ದಾಳೆ. ಅದನ್ನು ಒಪ್ಕೊಬೇಕು. ಅದನ್ನು ಬಿಟ್ಟು ನಾವು ತಪ್ಪು ಅಂತ ಕೋಪ ಮಾಡ್ಕೊಬಾರ್ದು. ಈ ರೀತಿ ಮುಂದೆ ಜಗಳ ಆಗಬಾರ್ದು ಅಂತಾನೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತ? ನಾನು ಮನೆ ಬಿಟ್ಟು ಹೋಗ್ತೀನಿ. ನಾನು ಈ ಮನೇಲಿರಲ್ಲ, ಬೇರೆ ಮನೆ ಮಾಡ್ಕೊಂಡಿರ್ತೀನಿ. ನಾನು ಗೌತಮ್ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡ್ಕೊಂಡು ಸಪ್ರೇಟ್ ಆಗಿರ್ತೀನಿ. ಅಂಜಲಿ, ಅಂಜಲಿ, ಬಾಗ್ಲು ತೆಗಿ. ಅಂಜಲಿ, ಊಟ ಮಾಡು. ಅಂಜಲಿ, ಕೋಪ ಮಾಡ್ಕೊಂಡು ಊಟ ಬಿಡೋದು ಸರಿನಾ? ಪ್ಲೀಸ್ ಅಂಜಲಿ, ಬಾಗ್ಲು ತೆಗಿ. ನಾನು ಊಟ ಇಟ್ಕೊಂಡು ಡೋರ್ ಹತ್ರನೇ ನಿಂತಿದ್ದೀನಿ. ಬೇಗ, ನನ್ನ ಕೈ ನೋವುತ್ತಿದೆ. ಅಂಜಲಿ, ನಾನು ಊಟ ಮಾಡೋದು ಬೇಡವಾ? ನಂಗೆ ಹಸಿವಾಗ್ತಿದೆ. ಈಗ ನೀನು ಊಟ ಮಾಡಲಿಲ್ಲ ಅಂದರೆ ನಾನು ಉಪವಾಸ ಇರ್ತೀನಿ, ಸರಿನಾ? ಅಂಜಲಿ, ಅಂಜಲಿ. ಓಕೆ.